ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾವಿವತ್ತು ತುಂಬಾ ರುಚಿಯಾದಂತಹ ಹಾಗೆ ತುಂಬಾ ಈಸಿಯಾಗಿ ಮಾಡುವಂತಹ ವೆಜಿಟೇಬಲ್ ರೈಸ್ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು 3-4 ಚಮಚದಷ್ಟು ಎಣ್ಣೆ, ಹಾಗೆ 1 ಚಮಚದಷ್ಟು ತುಪ್ಪನ ಹಾಕುತ್ತಾ ಇದ್ದೀನಿ. ಈಗ ಎಣ್ಣೆ ಮತ್ತು ತುಪ್ಪ ಕಾದ ನಂತರ ಪಲಾವ್ ಎಲೆ, ಸ್ಟಾರ್, ಏಲಕ್ಕಿ 2, ಚಕ್ಕೆ, ಸೋಂಪು, ನಂತರ ಹಸಿ ಬಟಾಣಿ, ಹಾಗೆ ಹಸಿಮೆಣಸಿನ್ಕಾಯಿನ ಹಾಕುತ್ತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಎಲ್ಲದನ್ನೂ ಕೂಡ ಎಣ್ಣೆಯಲ್ಲಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿನ ಕೂಡ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಬೆಂದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನು ತೊಗೊಂಡಿರ್ತಕ್ಕಂತಹ ವೆಜಿಟೇಬಲ್ಸು, ನೀವು ಏನು ತರಕಾರಿ ಬೇಕಾದರೂ ತೊಗೊಂಡು ಹಾಕ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ, ಹುರುಳಿಕಾಯಿ, ಕ್ಯಾರೆಟು ಮತ್ತು ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಎಲ್ಲದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಒಂದು ವೆಜಿಟೇಬಲ್ ಪಲಾವ್ಗೆ ನಾವು ಯಾವುದೇ ಒಂದು ಮಸಾಲನೂ ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆಯೇ ತುಂಬ ರುಚಿಯಾಗಿ ಇರುತ್ತೆ, ಹಾಗೆ ತುಂಬಾ ಈಸಿಯಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ನಾವು ಹಾಕ್ಕೋಬೋದು, ತುಂಬ ಬೇಗನೆ ಆಗುತ್ತೆ. ನೋಡಿ, ಈಗ ತರಕಾರಿ ಎಲ್ಲ ಬೆಂದಾಗಿದೆ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಸ್ವಲ್ಪ ತರಕಾರಿಲಿ ಸೇರಿದಾದಮೇಲೆ ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂಥ ಲೋಟದಲ್ಲಿ ನಾನು 1.5 ಲೋಟದಷ್ಟು ಅಕ್ಕಿನ ಹಾಕ್ಕೋತಾ ಇದ್ದೀನಿ. 1.5 ಲೋಟದ ಅಕ್ಕಿಗೆ 3 ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. 1 ಲೋಟಕ್ಕೆ 2, ಆ ರೀತಿ ಹಾಕ್ಕೋತಾ ಇದ್ದೀನಿ. ನಂತರ ಪುದೀನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅಕ್ಕಿನ ಕೂಡ ಹಾಕ್ಕೋತಾ ಇದ್ದೀನಿ. ಅಕ್ಕಿನ ಹಾಕಿದ್ದಾದಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡೋಣ. ಈಗ ಎಲ್ಲದನ್ನು ಕೂಡ ಮಿಕ್ಸಾಗಿ ಕುದಿಯೋಕೆ ಆರಂಭಿಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ, 1 ಸ್ಪೂನಷ್ಟು. ನಂತರ ಇದಕ್ಕೆ 1/2 ನಿಂಬೆಹಣ್ಣಷ್ಟು ರಸನ ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲದನ್ನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಕುಕ್ಕರ್ನ ಮುಚ್ಚಳನ ಮುಚ್ಚಿಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನಾನು 2 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಈಗ ನೋಡಿ ಹಾರಿದೆ. ನೋಡಿ ಎಷ್ಟು ಉದ್ದುದ್ರಾಗಿ ಹಾಕಿದೆ ವೆಜಿಟೇಬಲ್ ರೈಸ್ ಬಾತ್. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಹಾಗೆ ಬೇಕಾದರೂ ತಿನ್ಬೋದು, ಅಥವಾ ಯಾವುದಾದ್ರೂ ಕುರ್ಮ ಜೊತೆ ಬೇಕಾದರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ವೆಜಿಟೇಬಲ್ ರೈಸ್ ಬಾತ್ ಮಾಡೋದು ಅಂತ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.